ಶುಭೋದಯ, ಗುಡ್ ಮಾರ್ನಿಂಗ್, ಅಸ್ಸಲಾಮು ಅಲೈಕುಮ್. ನಾನು ನಿಮ್ಮೆಲ್ಲರಿಗೂ ಸ್ನೇಹಿತ ವಾಸ್ತು ಹರೀಶ್. ಇವತ್ತು ತಾರೀಕು 7/5/2016, ಶನಿವಾರ. ದಿನ ಸಂಖ್ಯೆ 7, ವಾಸ್ತು ಸಂಖ್ಯೆ 3. ಇವತ್ತು ಯಾರ್ಯಾರ ಟೈಮು ಹೇಗಿದೆ? ಬ್ಲಡ್ ಗ್ರೂಪ್ಗಳ ಪ್ರಕಾರ ನಿಮ್ಮ ರಕ್ತದ ಗುಂಪು ಎ ಪಾಸಿಟಿವ್ ಆಗಿದ್ದರೆ 90%ನಷ್ಟು ಟೈಮ್ ಚೆನ್ನಾಗಿದೆ. ಎ ನೆಗೆಟಿವ್ ಬ್ಲಡ್ ಗ್ರೂಪ್ನವರಿಗೆ 70% ಟೈಮ್ ಚೆನ್ನಾಗಿದೆ. ಬಿ ನೆಗೆಟಿವ್ ಬ್ಲಡ್ ಗ್ರೂಪ್ನವ್ರಿಗೆ 80% ಟೈಮ್ ಚೆನ್ನಾಗಿದೆ. ಬಿ ನೆಗೆಟಿವ್ ಬ್ಲಡ್ ಗ್ರೂಪ್ನವ್ರಿಗೆ 55% ಟೈಮ್ ಚೆನ್ನಾಗಿದೆ. ಒ ಪಾಸಿಟಿವ್ ಬ್ಲಡ್ ಗ್ರೂಪ್ನವ್ರಿಗೆ 100% ಟೈಮ್ ಚೆನ್ನಾಗಿರುತ್ತೆ. ಒ ನೆಗೆಟಿವ್ ಬ್ಲಡ್ ಗ್ರೂಪ್ನವ್ರಿಗೆ 90% ಟೈಮ್ ಚೆನ್ನಾಗಿರುತ್ತೆ. ಎ ಬಿ ಪಾಸಿಟಿವ್ನವ್ರಿಗೆ ಇವತ್ತು 100% ಟೈಮ್ ಚೆನ್ನಾಗಿರುತ್ತೆ. ಎ ಬಿ ನೆಗೆಟಿವ್ನವ್ರಿಗೆ 40% ಟೈಮ್ ಚೆನ್ನಾಗಿರುತ್ತೆ. ಸಂಖ್ಯಾಶಾಸ್ತ್ರದ ಪ್ರಕಾರ, ನ್ಯೂಮರಾಲಜಿ ಪ್ರಕಾರ, ನಿಮ್ಮ ಜನ್ಮಸಂಖ್ಯೆ 1 ಆಗಿದ್ದರೆ 70% ಟೈಮ್ ಚೆನ್ನಾಗಿರುತ್ತೆ. ನಿಮ್ಮ ಜನ್ಮಸಂಖ್ಯೆ 2 ಆಗಿದ್ದರೆ 90% ಟೈಮ್ ಚೆನ್ನಾಗಿರುತ್ತೆ. ಜನ್ಮಸಂಖ್ಯೆ 3 ಆಗಿದ್ದರೆ 80% ಟೈಮ್ ಚೆನ್ನಾಗಿರುತ್ತೆ. ಜನ್ಮಸಂಖ್ಯೆ 4 ಆಗಿದ್ದರೆ 50% ಟೈಮ್ ಚೆನ್ನಾಗಿರುತ್ತೆ. ಜನ್ಮಸಂಖ್ಯೆ 5 ಆಗಿದ್ದರೆ 40% ಟೈಮ್ ಚೆನ್ನಾಗಿರುತ್ತೆ. ಜನ್ಮಸಂಖ್ಯೆ 6 ಆಗಿರೋರಿಗೆ 50% ಟೈಮ್ ಚೆನ್ನಾಗಿರುತ್ತೆ. ಜನ್ಮಸಂಖ್ಯೆ 7 ಆಗಿರೋರಿಗೆ 100% ಟೈಮ್ ಚೆನ್ನಾಗಿರುತ್ತೆ. ಜನ್ಮಸಂಖ್ಯೆ 8 ಆಗಿರೋರಿಗೆ 75% ಟೈಮ್ ಚೆನ್ನಾಗಿರುತ್ತೆ. ಜನ್ಮಸಂಖ್ಯೆ 9 ಆಗಿರೋರಿಗೆ 70% ಟೈಮ್ ಚೆನ್ನಾಗಿರುತ್ತೆ. ನಿಮ್ಮ ಮನೆಯ ಮುಖ್ಯದ್ವಾರ, ಮೇನ್ ಡೋರ್, ನಿಮ್ಮ ಮನೆಯ ಯಾವ ಭಾಗದಲ್ಲಿ ಇದ್ದರೆ ನಿಮಗೆ 8% ಶುಭ ಫಲ ಈ ದಿನ ಸಿಗತ್ತೆ ನೋಡೋಣ ಬನ್ನಿ. ವೇದಿಕ್ ವಾಸ್ತು ಪ್ರಕಾರ ನಿಮ್ಮ ಮನೆಯ ಮುಖ್ಯದ್ವಾರ ಪೂರ್ವ ಭಾಗದಲ್ಲಿ ಇದ್ದರೆ 80% ಶುಭ ಫಲ ಇರುತ್ತೆ. ನಿಮ್ಮ ಮನೆಯ ಬಾಗಿಲು ಆಗ್ನೇಯ ಭಾಗದಲ್ಲಿದ್ದರೆ 50% ಶುಭ ಫಲ ಇರುತ್ತೆ. ದಕ್ಷಿಣ ಭಾಗಕ್ಕೆ ಮುಖ್ಯದ್ವಾರ ಇದ್ದರೆ 70% ಶುಭ ಫಲ ಇರುತ್ತೆ. ನೈಋತ್ಯ ಭಾಗದಲ್ಲಿ ಮುಖ್ಯದ್ವಾರ ಇದ್ದರೆ 60% ಶುಭ ಫಲ ಇರುತ್ತೆ. ಪಶ್ಚಿಮ ಭಾಗಕ್ಕೆ ಮೇನ್ ಡೋರ್ ಬಂದಾಗ 70% ಶುಭ ಫಲ ಇರುತ್ತೆ. ವಾಯುವ್ಯ ಭಾಗದಲ್ಲಿ ಮೇನ್ ಡೋರ್ ಇದ್ದರೆ 80% ಶುಭ ಫಲ ಇರುತ್ತೆ. ಉತ್ತರ ಭಾಗದಲ್ಲಿ ಮೇನ್ ಡೋರ್ ಇದ್ದರೆ 50% ಶುಭ ಫಲ ಇರುತ್ತೆ. ಉತ್ತರ ಈಶಾನ್ಯ ಭಾಗದಲ್ಲಿ ಮೇನ್ ಡೋರ್ ಇದ್ದರೆ 70% ಶುಭ ಫಲ ಇರುತ್ತೆ. ಪೂರ್ವ ಈಶಾನ್ಯಕ್ಕೆ ನಿಮ್ಮ ಮನೆಯ ಬಾಗಿಲು ಇದ್ದರೆ 90% ಶುಭ ಫಲ ಇರುತ್ತೆ. ಯಾರ್ಯಾರಿಗೆ 60%ಗಿಂತ ಶುಭ ಫಲ ಕಡಿಮೆ ಇರುತ್ತೋ ಅಂಥವರು ಈ ದಿನ ಮನೆಯಿಂದ ಹೊರಡೋದಕ್ಕೆ ಮುಂಚೆ ಪುಳಿಯೋಗರೆ ಸೇವಿಸೋದ್ರಿಂದ ಆಗ್ಬೋದು, ಅಥವಾ ಜೀರಿಗೆಯನ್ನು, ಜೀರಾ ರೈಸ್ ಅಂತ ಹೇಳ್ತೀವಿ, ಅದನ್ನು ಸೇವಿಸೋದ್ರಿಂದ ಆಗ್ಬೋದು. ಇವತ್ತಿನ ಒಂದು ದಿನ ಸಂಖ್ಯೆ ಮತ್ತು ವಾಸ್ತು ಸಂಖ್ಯೆಯ ಪ್ರಭಾವದಿಂದ ಏನು ಅವರವರ ಒಂದು ಬ್ಲಡ್ ಗ್ರೂಪ್ ಅಥವಾ ಅವರವರ ಜನ್ಮಸಂಖ್ಯೆ ಅಥವಾ ಅವರವರ ಮನೆಯ ಬಾಗಿಲಿನ ಡೈರೆಕ್ಷನ್, ವಾಸ್ತು, ವೇದಿಕ್ ವಾಸ್ತುವಿನ ಪ್ರಕಾರ ಮನೆಯ ಬಾಗಿಲಿನ ಡೈರೆಕ್ಷನ್ಸ್ನಿಂದ ಕಡಿಮೆ ಆಗಿರ್ತಕ್ಕಂಥ ಫಲವನ್ನು ಇದನ್ನು ಮಾಡೋದ್ರಿಂದ ಪಡ್ಕೊಬೋದು. ಸಿಂಪಲ್ ಸೊಲ್ಯೂಷನ್ಸ್, ಇದು ನಿಮ್ಮ ಯಾವುದೇ ವಿಧವಾದಂಥ ಸಮಸ್ಯೆಗಳಿಗಾಗಲಿ ಒಂದು ಸಿಂಪಲ್ ಪರಿಹಾರದ ಮುಖಾಂತರ ಒಂದು ಸಮಸ್ಯೆಗೆ ಪರಿಹಾರ ಹೇಳುವಂಥದ್ದು. ಸಾಮಾನ್ಯವಾಗಿ ನನ್ನ ಹತ್ರ ಬರತಕ್ಕಂಥ ಕ್ಲೈಂಟ್ಸ್ನಲ್ಲಿ ಬರತಕ್ಕಂಥ ಒಂದು ಪ್ರಶ್ನೆ ಅಥವಾ ಜನರಲ್ ಸಮಸ್ಯೆ, ನಿವೇಶನ ಕೊಂಡ್ಕೊಳ್ಳೋಕ್ಕಾಗ್ತಾಯಿಲ್ಲ, ಎಷ್ಟೇ ದುಡಿದ್ರೂ ನಾವೊಂದು ಸ್ವಂತ ಸೈಟ್ ತೊಗೊಬೇಕು, ಆಗ್ತಾಯಿಲ್ಲ, ಯಾವುದೋ ಒಂದು ಸೈಟ್ಗೆ ದುಡ್ಡು ಕೊಟ್ಟಿದ್ದೀವಿ, ಮೋಸ ಮಾಡಿಬಿಟ್ರು, ಅಥವಾ ದುಡ್ಡು ಕಟ್ಟಿಸ್ಕೊಂಡಿದ್ದಾರೆ, ಇನ್ನು ನಿವೇಶನ ಕೊಟ್ಟಿಲ್ಲ, ಅಥವಾ ಬಿ ಡಿ ಎಲ್ಲೋ ಅಥವಾ ಸರ್ಕಾರದ ಯಾವುದೋ ಇಲಾಖೆಯಲ್ಲೋ ಅಪ್ಲೈ ಮಾಡಿದ್ದೀವಿ, ನಮಗೆ ಅಲರ್ಟ್ ಆಗ್ತಾಯಿಲ್ಲ. ನಿವೇಶನ ಇರುತ್ತೆ, ಆದರೆ ಆ ನಿವೇಶನದಲ್ಲಿ ಅವರು ಮನೆ ಕಟ್ಟೋದಕ್ಕೆ ಆಗ್ತಾಯಿರಲ್ಲ. ದುಡ್ಡು ಬರುತ್ತೆ, ಆದರೆ ಮನೆಯ ವಿಚಾರಕ್ಕೆ
ಅಂದರೆ ಮನೆ ಕಟ್ಟಬೇಕು ಅಂತ ಆ ದುಡ್ಡನ್ನು ಉಪಯೋಗಿಸೋದಕ್ಕೆ ಹೋದರೆ ಯಾವುದೋ ಒಂದು ವಿಧವಾದಂಥ ಅಡ್ಡಿ ಆತಂಕಗಳು ಎದುರಾಗ್ತಾ ಇರುತ್ತೆ, ಅಥವಾ ಯಾವುದೋ ವಿಧವಾದಂಥ ಕಿರಿಕಿರಿಗಳು. ಆ ಹಣಕ್ಕೆ ಮನೆ ಕಟ್ಟೋದಕ್ಕೆ ಅಂತ ಸಂಕಲ್ಪ ಪೂಜೆ ಮಾಡಿದ್ರು ಅಂದರೆ ಯಾವುದಾದ್ರೂ ಒಂದು ವಿಧದಲ್ಲಿ ಆರೋಗ್ಯ ಸಮಸ್ಯೆ ಅಥವಾ ಬೇರೆ ಯಾವುದಾದ್ರು ಸಮಸ್ಯೆ ಅವರಿಗೆ ಬಂದು ಆ ಒಂದು ಮನೆ ಕಟ್ಟೋ ವಿಚಾರ ಆಗ್ಬೋದು, ನಿವೇಶನ ತಗೊಳ್ಳೋವಂಥ ವಿಚಾರ ಆಗ್ಬೋದು, ಇದು ಮುಂದಕ್ಕೆ ಹೋಗ್ತಾ ಇರುತ್ತೆ, ನಿಧಾನ ಆಗ್ತಾ ಇರುತ್ತೆ. ಏನು ಕಾರಣದಿಂದ ಇದಾಗತ್ತೆ ಅಂತಂದರೆ, ಯಾವ ವ್ಯಕ್ತಿಯ ಹೆಸರಿನಲ್ಲಿ ನಿವೇಶನ ಖರೀದಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾರೋ ಅಂಥವರಿಗೆ ಭೂಮಿಕಾರಕನಾದ ಬುಧನ ದೋಷವೇನಾದರೂ ಇದ್ದರೆ, ಅವರಿಗೆ ಕುಜಗ್ರಹಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಏನಾದರೂ ಇದ್ದರೆ, ರಾಹುಗ್ರಹಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಏನಾದರೂ ಇದ್ದರೆ, ಈ ರೀತಿಯಾದಂಥ ವಿಳಂಬಗಳು ನಿಧಾನ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ನೀವು ಮಾಡಬೇಕಾದದ್ದು ಇಷ್ಟೇ, ಪ್ರತಿ ದಿನ ನಿಮ್ಮ ಮನೆಯ ಸೌತ್ ವೆಸ್ಟ್ ಕಾರ್ನರ್ನಲ್ಲಿ, ನಿಮ್ಮ ಬೆಡ್ರೂಮ್ನಲ್ಲಿ ನೀವೇನು ಒಂದು ಬೀರು ಇಟ್ಟಿರ್ತೀರ, ಗೋದ್ರೇಜ್ ಬೀರು, ಕುಬೇರ ಮೂಲೆಯಲ್ಲಿ ಬೀರು ಇಡಬೇಕು ಅಂತ, ಅದರಲ್ಲಿ ಪ್ರತಿದಿನ ನೀವು ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ, ಒಂದು ನಿಮ್ಮ ಶಕ್ತಿ ಅನುಸಾರ ನಿಮ್ಮ ಜೇಬಿನಲ್ಲಿ ಅಥವಾ ನಿಮ್ಮ ಒಂದು ಮನೆಯ ಬೀರುವಿನಲ್ಲೇ ನೀವೇನು ದುಡ್ಡಿಟ್ಟಿರ್ತೀರ ಅದನ್ನು ತಗೊಂಡು ಹೊರಡಬೇಕಾದ್ರೆ ಅಟ್ಲೀಸ್ಟ್ ಒಂದು 10% ಸೇವಿಂಗ್ಸ್ ಮಾಡ್ತಾ ಹೋಗಿ ಆ ಬೀರುನಲ್ಲಿ. ಇವಾಗ 100 ರೂಪಾಯಿ ನೀವು ತೊಗೊಂಡೋಗ್ಬೇಕಂದ್ರೆ 10 ರೂಪಾಯಿ ಇಟ್ಬಿಟ್ಟೋಗಿ, ಆ 10 ರೂಪಾಯಿ ಒಂದು ವಾರದಲ್ಲಿ 100ಕ್ಕೆ ಕನ್ವರ್ಟ್ ಆಗುತ್ತೆ. ಅಂದರೆ ಆ 10 ರೂಪಾಯಿ 100 ರೂಪಾಯಿ ಆಗೋದಿಲ್ಲ, ನೀವು 100 ರೂಪಾಯಿಯನ್ನು ಅಲ್ಲಿ ಇಡುವಷ್ಟು ಶಕ್ತಿ ನಿಮಗೆ ಬರುತ್ತೆ. ಆ 100 ರೂಪಾಯಿ ಒಂದು ತಿಂಗಳೊಳಗಡೆ 1000 ರೂಪಾಯಿಗೆ, ದಿನ 1000 ರೂಪಾಯಿ ಇಡೋ ಹಂತಕ್ಕೆ ನೀವು ಬಂದು ತಲುಪ್ತೀರ. ಆ ಹಣವನ್ನು ಯಾವುದೇ ಕಾರಣಕ್ಕೂ ಯಾವಾಗಂದರೆ ಆವಾಗ ನೀವು ಹೊರಗಡೆ ತೆಗಿಯೋಂಗಿಲ್ಲ. ಪ್ರತಿ ಮಂಗಳವಾರ ಅಥವಾ ಬುಧವಾರ ತಿಂಗಳಿನ ಯಾವುದಾದರೂ ಅಮಾವಾಸ್ಯೆಯ ನಂತರದ ವೃದ್ಧಿ ಚಂದ್ರ ಇರತಕ್ಕಂಥ ಸಮಯದಲ್ಲಿ, ವೃದ್ಧಿ ಚಂದ್ರ ಅಂದರೆ ಶುಕ್ಲಪಕ್ಷ ಅಂತ ಹೇಳ್ತೀವಿ, ಆ ಶುಕ್ಲಪಕ್ಷದ ಸಮಯದಲ್ಲಿ ಯಾವುದಾದರೂ ಒಂದು ಮಂಗಳವಾರ ಅಥವಾ ಬುಧವಾರ ಆ ಹಣನ ತಗೊಂಡೋಗಿ ನಿವೇಶನ ಖರೀದಿಗೆ ಅಂತಲೇ ಒಂದು SB ಅಕೌಂಟ್ನ ಓಪನ್ ಮಾಡಿ, ನೀವು ಮತ್ತು ನಿಮ್ಮ ಮನೆಯವರ ಗಂಡ ಹೆಂಡತಿ ಇಬ್ಬರ ಹೆಸರಿನಲ್ಲೂ ಒಂದು ಜಾಯಿಂಟ್ ಅಕೌಂಟ್ನ ಓಪನ್ ಮಾಡಿ ಆ ಅಕೌಂಟ್ನಲ್ಲಿ ಈ ಹಣನ ಸೇವಿಂಗ್ಸ್ ಮಾಡ್ತಾ ಹೋಗಿ, ಮ್ಯಾಕ್ಸಿಮಮ್ 6 ತಿಂಗಳು ನಿಮಗೆ ಒಂದು ನಿವೇಶನವನ್ನು ಖರೀದಿ ಮಾಡೋದಕ್ಕೆ ಒಂದು ಪೇಮೆಂಟ್, ಏನೊಂದು ಇನಿಷಿಯಲ್ ಅಮೌಂಟ್ ಕಟ್ಟಬೇಕು, ಲೋನ್ ಆಗಬೇಕಂದ್ರೆ ಇನ್ನು ಇಷ್ಟು ಅಮೌಂಟ್ ಕಟ್ಟಬೇಕು ಅನ್ನೋಂಥದ್ದೊಂದು ಏನು ಟಾರ್ಗೆಟ್ ಇರುತ್ತೆ, ಆ ಟಾರ್ಗೆಟ್ನ ನೀವು ಮ್ಯಾಕ್ಸಿಮಮ್ ಒಂದು 6 ತಿಂಗಳಲ್ಲಿ ನೀವು ರೀಚ್ ಆಗ್ಬೋದು. ಆ ಒಂದು ಶಕ್ತಿ ಆ ಒಂದು ನೈಋತ್ಯ ಸ್ಥಾನಕ್ಕೆ ಇರುತ್ತೆ. ನೀವು ಆ ಬೀರುವಿನಲ್ಲಿ ಇಟ್ಟಿರ್ತಕ್ಕಂಥ ಹಣ ಮಂಗಳವಾರ ಇಲ್ಲ ಬುಧವಾರ ಈ ದಿನಗಳಲ್ಲೇ ಏನಕ್ಕೆ ತಗೊಂಡೋಗ್ಬೇಕು ಅಂತಂದರೆ, ಮಂಗಳವಾರ ಆಗಿರ್ಬೋದು ಅಥವಾ ನಿವೇಶನಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಬುಧವಾರ ಆಗಿರ್ಬೋದು, ಯಾವಾಗ ನಾವು ಆ ಒಂದು ಸಂಕಲ್ಪ ಮಾಡಿಕೊಂಡು ಉದ್ದೇಶನ ಇಟ್ಕೊಂಡು ಆ ಹಣನ ತಗೊಂಡು ಬ್ಯಾಂಕಿಗೆ ಹಾಕ್ತಾ ಹೋಗ್ತೀವಿ, ಆ ಹಣ ನಿಲ್ತಾ ಹೋಗುತ್ತೆ ಮತ್ತು ಮಲ್ಟಿಪಲ್ ಆಗ್ತಾ ಹೋಗುತ್ತೆ, ಅದರ ವ್ಯಾಲ್ಯೂ ಏನು ಚೇಂಜ್ ಆಗೋದಿಲ್ಲ. ಮತ್ತು ಕೆಲವೊಂದು ಕೇಸಸ್ಸಲ್ಲಿ ಏನಾಗುತ್ತೆ, ನೀವು ಹಣನ ಸೇರಿಸ್ತಾ ಅಲ್ಲಿ ಸೈಟ್ ರೇಟೂ ಚೇಂಜ್ ಆಗ್ತಾ ಹೋಗುತ್ತೆ. ನಾವು ಎಷ್ಟೇ ಸೇರಿಸ್ತಾ ಹೋದರೂ ಇಲ್ಲಿ ರೇಟ್ ಚೇಂಜ್ ಆಗ್ತಾ ಇದೆ ಅನ್ನೋ ಒಂದು ನಿರಾಶಾ ಭಾವಕ್ಕೆ ಬಂದು ಆ ಹಣನ ಬೇರೆ ಯಾವುದಕ್ಕೋ ಖರ್ಚು ಮಾಡುವಂಥ ಕೆಲಸಗಳನ್ನು ಬಹಳಷ್ಟು ಜನ ಮಾಡ್ಕೊಂಡಿರ್ತಾರೆ. ಆ ರೀತಿಯಾದಂತಹ ಒಂದು ಸಮಸ್ಯೆ ಇದ್ದರೆ ಪ್ರತಿ ಸಾರ್ಥಿಯು ನೀವು ಪ್ರತಿ ಸಲ ಆ ಹಣವನ್ನು ಬೀರುವಿಂದ ತೆಗಿಬೇಕಾದ್ರೆ ಆ ಹಣನ ಗೋಲ್ಡ್ ಕಾಯಿನ್ ಮೇಲೆ ಇನ್ವೆಸ್ಟ್ ಮಾಡಿ ಅಥವಾ ಗೋಲ್ಡ್ ಬಾಂಡ್ಗಳ ಮೇಲೆ ಇನ್ವೆಸ್ಟ್ ಮಾಡಿ, ಸಿಲ್ವರ್ ಕಾಯಿನ್ಗಳ ಮೇಲೆ ಇನ್ವೆಸ್ಟ್ ಮಾಡಿ, ಆ ರೀತಿ ಮಾಡೋದರಿಂದ ಒಂದು 6 ತಿಂಗಳಲ್ಲಿ ಅವುಗಳ ಒಂದು ಬೆಲೆ ಅದರ ವ್ಯಾಲ್ಯೂನೂ ಚೇಂಜ್ ಆಗಿರುತ್ತೆ. ನೀವು ನಿವೇಶನದ ಬೆಲೆ ಹೆಣ್ಣು ಹೊನ್ನು ಮಣ್ಣು ಇದು ಯಾವುದೂ ಒಂದೇ ಸ್ಟೇಬಲ್ಡ್ ತತ್ವದಲ್ಲಿ ವ್ಯಾಲ್ಯೂಲ್ಲಿ ಇರೋದಿಲ್ಲ. ಯಾವ ರೀತಿ ಒಂದು ಹೆಣ್ಣು ಮಗುವಾಗಿ ಹುಟ್ಟಿ ಮಗಳಾಗಿ ಬೆಳೆದು ಹೆಂಡತಿಯಾಗಿ ಹೋಗಿ ತಾಯಾಗಿ ಇದ್ದು ಅಜ್ಜಿಯಾಗಿ ಆ ರೀತಿ ವ್ಯಾಲ್ಯೂ ಚೇಂಜ್ ಆಗ್ತಾ ಹೋಗುತ್ತೋ, ರೂಪ ಚೇಂಜ್ ಆಗ್ತಾ ಹೋಗುತ್ತೋ, ಅದೇ ರೀತಿ ಚಿನ್ನವೂ ಅಷ್ಟೇ, ಮಣ್ಣಿನಿಂದ ಬಂಗಾರ ಆಗುತ್ತೆ, ಅಪರಂಜಿ ಆಗುತ್ತೆ, ಅಪರಂಜಿಯಿಂದ ಒಡವೆ ಆಗುತ್ತೆ, ಒಡವೆಯಿಂದ ಒಂದು ಆಭರಣ, ಆ ರೀತಿಯಾದಂಥ ಅಲಂಕಾರಿಕ ವಸ್ತು ಆಗುತ್ತೆ, ಆ ರೀತಿ ಅದರದ್ದು ವ್ಯಾಲ್ಯೂ ಅದು ರೂಪ ಬದಲಾವಣೆ ಆಗ್ತಾ ಹೋಗುತ್ತೆ. ಅದೇ ರೀತಿ ಮಣ್ಣು ಸಹ ಯಾವುದು ನಿವೇಶನಗಳು ಸಹ ಆಗ್ತಾ ಹೋಗುತ್ತೆ. ನಿವೇಶನವನ್ನು ಖರೀದಿ ಮಾಡೋದಕ್ಕೆ ಈ ರೀತಿಯಾದಂತಹ
ಚಿನ್ನ ಅಥವಾ ಬೆಳ್ಳಿ ಅಥವಾ ಚಿನ್ನದ ಬಾಂಡ್ ಗೋಲ್ಡ್ ಬಾಂಡ್ ಇವುಗಳ ಮೇಲೆ ಇನ್ವೆಸ್ಟ್ ಮಾಡಿ ನಿವೇಶನ ಖರೀದಿ ಮಾಡುವಂಥ ಟೈಮಲ್ಲಿ ಅವುಗಳನ್ನು ಮತ್ತೆ ಬ್ಯಾಂಕಿನಲ್ಲೇ ಬದಲಾವಣೆ ಮಾಡಿಕೊಂಡು ನೀವು ಮಾಡ್ಕೊಳ್ಳೋದ್ರಿಂದ ನಿವೇಶನ ಖರೀದಿಗೆ ನಿಮಗೆ ಬಹಳಷ್ಟು ಸಹಾಯ ಆಗುತ್ತೆ. ನಿವೇಶನ ಇದ್ದು ಮನೆ ಕಟ್ಟೋದಕ್ಕೆ ಆಗದೆ ಒದ್ದಾಡ್ತಾ ಇರತಕ್ಕಂಥವರು ಆ ನಿಮ್ಮ ನಿವೇಶನದ ಏನೊಂದು ಪತ್ರ ಇರುತ್ತೆ ಆ ಕಾಗದ ಪತ್ರಗಳನ್ನು ತಗೊಂಡು ಮಂಡ್ಯ ಜಿಲ್ಲೆಯ ಕಲ್ಲಹಳ್ಳಿಯಲ್ಲಿರ್ತಕ್ಕಂಥ ವರಾಹನಾಥ ಕ್ಷೇತ್ರಕ್ಕೆ ಹೋಗಿ ಆ ವರಾಹನಾಥನ ಪಾದದಲ್ಲಿ ಆ ಒಂದು ನಿವೇಶನದ ಪತ್ರಗಳನ್ನು ಇಟ್ಟು ನಿವೇಶನದಲ್ಲಿ ನಾವು ಮನೆಯನ್ನು ಕಟ್ಕೊಂಡು ಹೋಗೋದಕ್ಕೆ ನಮಗೆ ಅನುಕೂಲ ಮಾಡಿಕೊಡಪ್ಪ ಅನ್ನುವಂಥ ರೀತಿಯಲ್ಲಿ ಆ ಒಂದು ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಆ ಸ್ಥಳದಲ್ಲಿ ಅವರು ಸಂಕಲ್ಪ ಮಾಡಿ ಕೊಡತಕ್ಕಂತಹ ಮೃತ್ತಿಕೆಯನ್ನು ಅಂದರೆ ಆ ಒಂದು ಸ್ಥಳದ ಒಂದು ಮಣ್ಣು ಅಂದರೆ ಈ ಹಿಂದಿನ ಎಪಿಸೋಡ್ಗಳಲ್ಲಿ ನಾನು ಹೇಳಿದ್ದೆ ಕೆಲವೊಂದು ಕ್ಷೇತ್ರಗಳಿಗೆ ಆ ಕ್ಷೇತ್ರದ ಒಂದು ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಅಂದರೆ ಅಕ್ಷಾಂಶ ರೇಖಾಂಶಗಳ ಒಂದು ವೈಬ್ರೇಷನ್ ಅಂದರೆ ಆ ಯೂನಿವರ್ಸಲ್ ಎನರ್ಜಿ ಏನು ಡ್ರಾಪ್ ಆಗುತ್ತೆ ಅಲ್ಲಿಯ ಮಣ್ಣಿಗೆ ಗಿಡ ಮರಗಳಿಗೆ ಪ್ರತಿಯೊಂದಕ್ಕೂ ಒಂದು ವಿಶೇಷವಾದಂಥ ಒಂದು ಶಕ್ತಿ ಇರುತ್ತೆ. ನೀವು ಈ ರೀತಿಯಾದಂಥ ನಿವೇಶನದಲ್ಲಿ ಮನೆ ಕಟ್ಟೋಕ್ಕಾಗದೆ ಯಾವುದೋ ವಿಧವಾದಂತಹ ಕೋರ್ಟು ಕಚೇರಿ ತಗಾದೆಗಳು ಅಥವಾ ಬೇರೆ ಏನೇ ಎಕ್ಸ್ ವೈ ಝೆಡ್ ಸಮಸ್ಯೆಗಳು ಏನಾದರೂ ಇಲ್ಲ ನಿವೇಶನಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ನಿಮ್ಮ ಕೋರಿಕೆ ಏನಿದೆ ಅದನ್ನು ಸಂಕಲ್ಪ ಮಾಡಿಕೊಂಡು ಅಲ್ಲಿ ಆ ಒಂದು ಪೂಜೆ ಮಾಡಿಸಿ ಬರೋದರಿಂದ ನಿಮ್ಮ ಒಂದು ಮನೆ ಕಟ್ಟುವ ಕನಸು ಶೀಘ್ರದಲ್ಲೇ ನನಸಾಗುವಂತಹ ಸಾಧ್ಯತೆಗಳು 100%-100% ಇರುತ್ತೆ. ಈ ಭೂಮಿಯ ಒಂದು ಒಂದು ನಾರ್ತ್ ಪೋಲ್ ಅಥವಾ ಸೌತ್ ಪೋಲ್ ಅಂತ ಏನಿದೆ ಬಹುಶಃ ನಮ್ಮ ಪೌರಾಣಿಕ ಕಥೆಗಳನ್ನು ನೀವು ತೆಗೆದು ನೋಡಿದಾಗ ಅದರಲ್ಲಿ ಭೂಮಿಯನ್ನು ಕಾಪಾಡಿದ್ದು ವರಾಹನಾಥ ಅವನ ಒಂದು ವೈಲ್ಡ್ ಬೋರ್ ಅದರ ಕೋರೆ ಹಲ್ಲುಗಳ ಮಧ್ಯದಲ್ಲಿ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಇದೆ ಅನ್ನುವಂಥದ್ದನ್ನು ನಮಗೆ ಸೈಂಟಿಫಿಕ್ಕಾಗಿ ನಾವು ಹೇಳಬಹುದು. ಆ ರೀತಿಯಾದಂತಹ ಒಂದು ನಾರ್ತ್ ಪೋಲ್ ಸೌತ್ ಪೋಲ್ ಅಂದರೆ ರಾಹು ಕೇತುಗಳ ನಾರ್ತ್ ಪೋಲ್ ಅಂದರೆ ರಾಹು ಸೌತ್ ಪೋಲ್ ಅಂದರೆ ಕೇತು ಆ ರಾಹುವಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಭೂಮಿ ಕಾರಕನಾದಂತಹ ಬುಧನಿಗೆ ಸಂಬಂಧಪಟ್ಟ ಹಾಗೆ ಮತ್ತು ನಮ್ಮ ಮನೋಕಾರಕನಾದ ಅಂದರೆ ಚಂಚಲ ಆಗ್ತಾ ಇರತಕ್ಕಂಥ ಚಂದ್ರನಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ವಿಶೇಷವಾದಂತಹ ನಿವೇಶನಕ್ಕೆ ಭೂಮಿ ತತ್ವಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನು ನಿಮ್ಮ ಕೋರಿಕೆಗಳನ್ನು ಈಡೇರಿಸುವಂಥ ಶಕ್ತಿ ಆ ಒಂದು ಕ್ಷೇತ್ರಕ್ಕಿದೆ ಅಲ್ಲಿರ್ತಕ್ಕಂಥ ವರಾಹನಾಥ ಸ್ವಾಮಿಗಿದೆ. ಸೊ ಇದನ್ನು ಮಾಡೋದರಿಂದ ನಿಮ್ಮ ಮನೆ ಕಟ್ಟುವ ಕೋರಿಕೆ ಮತ್ತು ನಿವೇಶನ ಖರೀದಿ ಕೋರಿಕೆ ಅಥವಾ ಕೋರ್ಟು ಕಚೇರಿ ತಗಾದೆಗಳು ನಿವೇಶನಕ್ಕೆ ಸಂಬಂಧಪಟ್ಟ ಹಾಗೆ ಸರಿ ಹೋಗುವಂಥ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ. ಇದೇ ರೀತಿಯಾದಂಥ ಸಿಂಪಲ್ ಸೊಲ್ಯೂಷನ್ಸ್ನೊಂದಿಗೆ ನಾನು ಪರಿಹಾರಗಳನ್ನು ಕೊಡ್ತಾ ಹೋಗ್ತೀನಿ. ತಪ್ಪದೇ ನೋಡ್ತಾ ಇರಿ ಅಕ್ಷತತ್ವ.